हेलो फ्रेंड्स वेलकम टू माय चैनल फ्रेंड्स इवत्तु फ्राइडे सो 9th जियान गे 10 तिंगळु सो इवत्तु ಇವತ್ತು ನಮ್ದು ಕಾರ್ದು ಡೆಲಿವರಿ ಕೂಡ ಇದೆ ಅದಕ್ಕೆ ಫುಲ್ ಎಕ್ಸೈಟ್ಮೆಂಟ್ ಫುಲ್ ಎಕ್ಸೈಟೆಡ್ ಆಗಿದಾನೆ ಅವನು ಸೋ ಇವತ್ತು ನಮ್ಮ ಕಾರ್ ಡೆಲಿವರಿ ಕೂಡ ಕೊಡ್ತಿದ್ದಾರೆ ಸೋ ಆಲ್ಮೋಸ್ಟ್ 1 1/2 ಮಂತ್ಸ್ ಆಯ್ತು ನಾನು ಬುಕ್ ಮಾಡಿ 5th ಆ 6th ಮಾಡಿದ 1 ಮಂತ್ 1 ಮಂತ್ 1 ಮಂತ್ ಆಗಿದೆ ಸೋ ಇವತ್ತು ಡೆಲಿವರಿ ಕೊಡ್ತಿದ್ದಾರೆ ಇವತ್ತು ಫ್ರೈಡೇ ಆಮೇಲೆ ನಾಳೆ ಇನ್ನು ಸ್ಯಾಟರ್ಡೇ ಇನ್ನು ಆಮೇಲೆ ಎಲ್ಲ ಅಮಾವಾಸ್ಯೆ ಅದೆಲ್ಲ ಬಂದ್ಬಿಡುತ್ತೆ ಸೋ ಅದಕ್ಕೆ ಮುಂಚೆ ತಗೊಂಡ್ಬಿಡೋಣ ಅಂತ ಮತ್ತೆ ಜಿಯಂದು 9th ಅಲ್ವಾ ಸೋ ಅದಕ್ಕೋಸ್ಕರ ಹೊರಡ್ತಾ ಇದೀವಿ ಆಲ್ರೆಡಿ ಈವ್ನಿಂಗ್ ಆಗಿದೆ 5:00 ಆಗಿದೆ ಸೋ ಇಲ್ಲಿಂದ ಕ್ಯಾಬ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ತಗೊಂಡ್ಬರ್ತೀವಿ ಆ ಕಡೆಯಿಂದ ವೇಟ್ ಮಾಡ್ತೀರಿ ಯಾವುದು ಕಾರ್ ಅಂತ ಸೋ ಸರ್ಪ್ರೈಸ್ ಆಗಿರಲಿ ಅಂತ ನಾನು ಅನ್ಕೊಂಡಿದ್ದೀನಿ ಸೋ ಇವಾಗ ಹೊರಡ್ತಾ ಇದೀವಿ ಕ್ಯಾಬ್ ಬುಕ್ ಆಗಿದೆ ಅಲ್ಲಿ ಬುಕ್ ಆಗಿದೆ ಅಲ್ಲ ಸೋ ಬುಕ್ ಆಗಿದೆ ನಂದು ಔಟ್ಫಿಟ್ ಮೀಶೋಲ್ ತಗೊಂಡಿದ್ದು ತೋರಿಸ್ತೀನಿ ನಾನು ನಿಮಗೆ ಇದು ನಂದು ಔಟ್ಫಿಟ್ ಮೀಶೋ ತಗೊಂಡಿದ್ದು ಕುರ್ತಾ ಮತ್ತೆ ಪ್ಯಾಂಟ್ ಜಿಯನ್ ಅವರದು ಸಿಂಪಲ್ ಅವನ್ 6 ಟು 12 ಮಂತ್ಸ್ ನೀವು ತೆಗೆದಾಕೇಲ್ಲ ಅವನು ಪಾಪ ತೆಗೆದೇ ಇಲ್ಲ ಸೋ ಅವನು ಹೊಸ ಅದು ಪ್ಯಾಂಟ್ ಮತ್ತೆ ಎರಡು ಮ್ಯಾಕ್ಸ್ ದೆ ಅವನು ಸೋ ಇವಾಗ ಹೊರಡ್ತಾ ಇದೀವಿ ಜಿಯನ್ ಜಿಯನ್ ಖುಷಿ ಖುಷಿನಾ ನಿಮಗೆ ಖುಷಿನಾ ಜಿಯನ್ ನಿಮಗೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸೋ ನನ್ನ ವ್ಲಾಗಲ್ಲಿ ಪೂಜೆ ಮಾಡ್ಸೋಕೆ ಹೋದ್ವಿ ಆಮೇಲೆ ಸ್ವಲ್ಪ ಲೇಟ್ ಆಯಿತು ಮನೆಗೆ ಬಂದು ಊಟ ಮಾಡಿ ಅವನಿಗೆ ಊಟ ಮಾಡಿಸಿ ಮಲಗಿಬಿಟ್ವಿ
ಸೊ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಬೆಳಗ್ಗೆ ಎದ್ದು ಕಂಟಿನ್ಯೂ ಮಾಡ್ತೀನಿ ಇವತ್ತು. ಜಿಯಾನ್ ಅಲ್ಲಿ ಕೂತಿದ್ದಾನೆ, ಸೊ ಅದು ಇದು ಸಾಮಾನು ಎಳೆಯೋದು ಆ ಕಡೆ ಈ ಕಡೆ ಹೋಗಿ ಅವನು ಅದೇ ಆಗಿಬಿಟ್ಟಿದೆ. ವೈಯರ್ಗಳು ಎಳೆಯೋಕೆ ಹೋಗ್ತಾನೆ, ಅದೇ ಭಯ ಆಗ್ತಿರೋದು ನೋಡಿ, ಸಿಕ್ಕಾಪಟ್ಟೆ ತಲೆ ಅದು. ವೈಯರ್ಗಳು ಎಳೆಯೋಕೆ ಹೋಗ್ತಾನೆ. ಏನದು ಆಟ ನೋಡಿ ನೋಡಿ, ಎಲ್ಲಿ ಬಂದು ಕೂತಿದ್ದಾನೆ ಅವನ್ದು ಆಟ. ಅಲ್ಲಿ ಕೂಡಿಸಿದೆ ನಾನು, ಇಲ್ಲಿ ಬಂದು ಕೂತಿದ್ದಾನೆ ಆಗ್ಲೇ. ಇನ್ನೊಂದು ಸ್ವಲ್ಪ ಹೊತ್ತು ಆದ್ಮೇಲೆ ಕಿಚನ್ಗೆ ಬರ್ತಾನೆ. ಮ್ಯಾಟ್ಗಳು ಎಳಿಯೋದು, ಕಿಚನ್ಗೆ ಬರೋದು. ನೋಡಿ ಪಪ್ಪುನ ನೋಡಿ, ಅದರಲ್ಲೂ ಆಟ ಆಡ್ಕೊಂಡು ಹೋಗೋದು. ಒಂದೊಂದರ ಮಾಡ್ತಾ ಇಲ್ಲ ಇವಾಗ ಅವನು. ಇದೆಲ್ಲ ಒಂದು ಲಾಸ್ಟ್ ಒನ್ ವೀಕ್ ಇಂದ ಸ್ಲೋ ಸ್ಲೋ ಆಗಿ ಸ್ಟಾರ್ಟ್ ಆಗಿ ಇವಾಗ 2-3 ಡೇಸ್ ಫುಲ್ ಜಾಸ್ತಿ ಆಗಿರೋದು. ಸ್ಲೋ ಆಗಿ ಸ್ಲೋ ಆಗಿ ಜಾಸ್ತಿ ಸ್ಟಾರ್ಟ್ ಆಗಿ ಇವಾಗ ಫುಲ್ ಜಾಸ್ತಿ ಆಗ್ಬಿಟ್ಟಿದ್ದಾನೆ. ಏನಾದ್ರೂ ಬೇಕಾದ್ರೆ ಎಳಿಲಿ, ಅಲ್ಲಿ ವೈರ್ ಹತ್ರ ಹೋಗ್ಬಿಡ್ತಾನೆ. ಸೊ ಅದೇ ಜಾಸ್ತಿ ನೋಡ್ಕೊತಾ ಇರೋದು. ಇಬ್ಬರಲ್ಲೊಬ್ರು ಇದ್ದೇ ಇರ್ತೀವಿ, ಎಲ್ಲೂ ಹೋಗೋದಿಲ್ಲ ಅಂದ್ಬಿಟ್ಟು. ಸೊ ಕಾರ್ದೆಲ್ಲ ಪೂಜೆ ಎಲ್ಲ ಮಾಡಿಸಿದಾಯ್ತು, ರಾತ್ರಿನೇ ಪೂಜೆ ಎಲ್ಲ ಮಾಡಿಸಿದ್ವಿ. ಚೆನ್ನಾಗಿ ಅನಿಸ್ತಿದೆ, ತುಂಬ ದಿನದಿಂದ ಅಂದ್ಕೊಂಡಿದ್ವಿ ನಾನು ಚಂದ ಇಬ್ಬರೂ ಒಂದು ಕಾರ್ ತೊಗೊಬೇಕು ಅಂತ. ಸೊ ಫೈನಲಿ ಟೈಮ್ ಬಂತು, ತಗೊಂಡ್ವಿ. ತುಂಬ ಖುಷಿ ಆಗ್ತಿದೆ. ತುಂಬ ನಾವು ಮದುವೆ ಆದಾಗಿಂದ ಅದೇ ಕಾರ್ ಇಟ್ಕೊಂಡಿದ್ವಿ. ಸೊ ಇವಾಗ ಚೇಂಜ್ ಮಾಡೋಣ ಅಂತ ಅನ್ನಿಸ್ತು, ಅದಕ್ಕೆ ಇಬ್ರು ಮಾತಾಡಿಕೊಂಡು ಸೊ ಫೈನಲಿ ಚೇಂಜ್ ಮಾಡಿದ್ವಿ. ಹೇಗೆ ಅನಿಸ್ತಿದೆ ಹೊಸ ಕಾರು? ಗುಡ್. ಎಸ್ ಯು ವಿ ತಗೊಬೇಕು ಅಂತ ತುಂಬ ಆಸೆ ಇದ್ದಿದ್ದಲ್ಲ ನಮಗೆ, ತುಂಬ ಅದೊಂದು ಕನಸಿತ್ತು ಎಸ್ ಯು ವಿ ತಗೊಬೇಕು ಅಂತ. ಸೊ ತುಂಬ ನೋಡ್ತಾ ಇದ್ವಿ, ತುಂಬ ಹುಡುಕಿದ್ವಿ, ಆಲ್ಮೋಸ್ಟು ಎಲ್ಲ ಹುಡುಕಿದ್ವಿ. ರೇಟಿಂಗ್ ಚೆನ್ನಾಗಿರಬೇಕು, ಮತ್ತು ಮನೆಗೆ ವರ್ತ್ ಆಗಿರಬೇಕು ಅಂತೆಲ್ಲ ಹುಡುಕಿ ಕೊನೆಗೆ ಫೈನಲಿ ಎಮ್ ಜಿ ಡಿಸೈಡ್ ಮಾಡಿದ್ವಿ. ತುಂಬ ರಿವ್ಯೂಸ್ ನೋಡಿದ್ದೀವಿ, ತುಂಬ ಕಡೆ ಕೇಳಿ, ಸೊ ಆಮೇಲೆ ತೊಗೊಂಡಿದ್ದು. ಡಿಸೈನ್ ಮಾಡೋದಕ್ಕೆ ಯಾವ್ದು ತಗೊಬೇಕು ಅಂತ ಡಿಸೈನ್ ಮಾಡೋದಕ್ಕೆ ಆಲ್ಮೋಸ್ಟ್ 1 ತಿಂಗಳು ತಗೊಂಡಿದೀವಿ. ಒನ್ ಟು ಟೂ ಮಂತ್ಸ್ ಯಾವ್ದು ತಗೊಬೇಕು ಅಂತ ನಾನು ನಿಮ್ಗೆ ಹೇಳಿದಕ್ಕಿಂತ ಮುಂಚೆಯಿಂದನೂ ಡಿಸೈಡ್ ಮಾಡ್ತಿದ್ವಿ. ನಿಮ್ಗೆ ಒಂದ್ಸರಿ ಹೇಳಿದೆ ಹೊಸ ಕಾರ್ ತಗೋಬೇಕು ಅಂತ ಅನ್ಕೊಂಡಿದೀವಿ ಅಂತ. ಸೊ ಅದಕ್ಕೆ ಮುಂಚೆಯಿಂದನೇ ಅನ್ಕೊಂಡಿದ್ವಿ, ಬಟ್ ಯಾವ್ದು ತಗೊಳೋದು ಅದು ತಗೊಳೋದ ತುಂಬ ಕಡೆ ಕೇಳಿ, ನನ್ನ ಕಸಿನ್ಸು, ನನ್ನ ಬ್ರದರು ಅಲ್ಲಿ ಇಲ್ಲಿ ಎಲ್ಲರನ್ನು ಕೇಳಿ ಯಾವ ಚೆನ್ನಾಗಿರುತ್ತೆ. ಬಟ್ ನಮಗೆ ನಾರ್ಮಲ್ ಆಗಿಂತ ಎಸ್ ಯು ವಿ ಬೇಕಿತ್ತು. ಸೊ ಎಸ್ ಯು ವಿ ನೋಡ್ತಾ ಇದ್ದಾಗ ಯಾವುದು ಯಾವುದು ಕೊನೆಗೆ ಜೀಪ್ ಬಂತು ಅದು ಇದು ಕೊನೆಗೆಲ್ಲ ಅಂದ್ಕೊಂಡು, ಸೊ ಫೈನಲಿ ಸುಮಾರು ರಿವ್ಯೂಸ್ ನೋಡಿ ಎಲ್ಲ ನೋಡಿ ಕೊನೆ ಫೈನಲಿ ಡಿಸೈಡ್ ಮಾಡಿದ್ವಿ. ಚೆನ್ನಾಗಿ ಅನ್ನಿಸ್ತಿದೆ. ಸೊ ಟೆಸ್ಟ್ ಡ್ರೈವ್ ಎಲ್ಲ ತೊಗೊಂಡಿದ್ವಿ ಆಗಲೇ. ಸೊ ಖುಷಿ ಆಗ್ತದೆ, ತುಂಬ ಖುಷಿ ಆಗ್ತಿದೆ. ಇವಾಗ ಬ್ರೇಕ್ಫಾಸ್ಟ್ ಏನಿಲ್ಲ, ಮ್ಯೂಸ್ಲಿ ಏನಾದರೂ ತಿನ್ನೋಣ ಅಂತ ಅಂದ್ಕೊಂಡಿದ್ವಿ. ಚಂದದಾಯಿತು, ಅವ್ರ ಕಾಲ್ ಸ್ಟಾರ್ಟ್ ಆಗುತ್ತೆ 9:30. ಸೊ ಹೋದರು, ಇನ್ನು ಪ್ಲ್ಯಾನ್ ಇಲ್ಲ ನಾಳೆ ಸಂಡೇ ಏನು ಪ್ಲ್ಯಾನ್ ಅಂತ. ಕಾರ್ ಬಂದಿದೆ ಲಾಸ್ಟ್ ವೀಕ್, ಏನು ಕಾರೇ ಇರಲಿಲ್ಲ ನಮಗೆ. ಸೊ ಸುಮ್ಮನೆ ಕ್ಯಾಬಲ್ಲಿ ಹೋಗಿದ್ವಿ, ಕ್ಯಾಬಲ್ಲಿ ವಾಪಸ್ ಬಂದ್ವಿ, ಎಲ್ಲೂ ಹೋಗಿರಲಿಲ್ಲ. ಸೊ ಈ ವೀಕು ಕಾರ್ ಇದೆ, ನೋಡಬೇಕು ಏನು ಪ್ಲ್ಯಾನ್ ಅಂತ ಗೊತ್ತಿಲ್ಲ. ಸೊ ಅಷ್ಟೇ. ಮತ್ತು ಹಬ್ಬದ ಪ್ರಿಪ್ರೇಷನ್ ಎಲ್ಲ ಹೇಗಾಗ್ತಿದೆ? ನಮ್ದು ಏನೂ ಪ್ರಿಪ್ರೇಷನ್ ಇಲ್ಲ, ಏನಿಲ್ಲ, ಹೊಸ ಬಟ್ಟೆ ಇಲ್ಲ, ಏನೂ ಇಲ್ಲ. ಜನ್ಗಿನ್ನು ಹೊಸ ಬಟ್ಟೆ ತೊಗೊಂಡಿಲ್ಲ, ತೊಗೋಬೇಕು ಅವನಿಗೆ. ಹೊಸ ಬಟ್ಟೆ ಅವ್ನು ತೊಗೊಂಡು ಎಲ್ಲ ಚಿಕ್ಕದಾಗ್ಬಿಡುತ್ತೆ. ಬಟ್ ಯಾರಿಗಾದರೂ ಅದು ನೆಸೆಸಿಟಿ ಇರೋರಿಗೆ ಕೊಟ್ಬಿಡ್ತೀವಿ, ನಾವೇನು ಇಟ್ಕೊಳ್ಳೋದಿಲ್ಲ ಅದು. ಸೊ ಇವತ್ತು ನಾನು ಮ್ಯೂಸ್ಲಿನ ಯೋಗಟ್ ಅಲ್ಲಿ ತಿನ್ನೋಣ ಅಂದ್ಕೊಂಡಿದ್ದೀನಿ. ಇದು ಗ್ರೀಕ್ ಯೋಗಟ್, ನ್ಯಾಚುರಲ್ ಇದು. ಸೊ ಇದರಲ್ಲಿ ಏನಿಲ್ಲ, ಅಂದರೆ ಶುಗರ್ ಎಲ್ಲ ಏನೂ ಆ್ಯಡ್ ಮಾಡಿಲ್ಲ. ಅಜಿದಿಯಾ, ಅಜಿದಿಯಾ, ಅಯ್ಯೋ ಅಯ್ಯೋ ಅಯ್ಯೋ, thank you.
ನಂದು ಇವಾಗ ಮಂಡೇ ಸ್ಯಾಟರ್ಡೇ ಬಿಟ್ಟು ಆಲ್ಮೋಸ್ಟ್ ಎಗ್ಗೇ ಇರುತ್ತೆ ಬ್ರೇಕ್ಫಾಸ್ಟ್ ಸೊ ವಿಡಿಯೋ ಮಾಡ್ತೀನಿ ನಂದು ಇವಾಗ ಏನು ಫುಡ್ ರೂಟೀನ್ ಅಂತ ಆಲ್ಮೋಸ್ಟ್ 3.5-4 kg ಅದ ಹತ್ರ ಕಡಿಮೆ ಆಗಿದ್ದೀನಿ सो ब्रेक्फास्ट रेडी सो ना ब्रेक्फास्ट मूँ और आटाड़े सो स्वल होन जो कूत आमेल नेक्स्ट लंच कथे नोड़े सो नोड़ ना किचन किचनू बंदे अड़े मातरे हाँ ऐन दिया जिया Thank you.